ಪರವಣಿಗೆ ಪಡೆಯದೆ ಪ್ರಚಾರಕ್ಕೆ ವಾಹನ ಬಳಸಿದ ಆರೋಪದಲ್ಲಿ ಸಚಿವ ಪ್ರಮೋದ್ ಮಥುರಾಜ್ ಅವರ ಪ್ರಚಾರ ವಾಹನವನ್ನ ಚುನಾವಣಾ ಆಯೋಗವು ಸೀಸ್ ಮಾಡಿದೆ. ಸಚಿವರ ಪ್ರಚಾರ ವಾಹನದಲ್ಲಿ ಕೈ ಚಿಹ್ನೆ, ಪ್ರಮೋದ್ ಮಧುವರಾಜ್ ಅವರ ಭಾವಚಿತ್ರವಿದ್ದು ಪರವಣಿಗೆ ಪಡೆಯದೆ ಪ್ರಚಾರಕ್ಕೆ ಬಳಸಿದ ಆರೋಪವಿತ್ತು. ಈ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿನ ಪ್ರವಾಸಿ ಬಂಗಲೆ ಆವರಣದಲ್ಲಿ ಪ್ರೊಬೇಷನರಿ ಐಎಎಸ್ ಅಧಿಕಾರಿ ಪೂವಿತಾ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು ಈ ವೇಳೆ ಪೊಲೀಸರು ವಾಹನವನ್ನ ಜಪ್ತಿ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆಯೇ ಪ್ರಚಾರ ವಾಹನದಲ್ಲಿ ಕೈ ಚಿಹ್ನೆ ಬಳಸದೆ ವಿವಾದಕ್ಕೆ ಕಾರಣವಾಗಿದ್ದ ಸಚಿವ ಪ್ರಮೋದ್ ಮಧುವರಾಜ್ ಅವರು 2 ದಿನಗಳ ಹಿಂದೆಯಷ್ಟೇ ಕೈ ಚಿಹ್ನೆಯನ್ನ ಹಾಕಿಸಿದ್ರು. ಆದರೆ ಈಗ ಪ್ರಚಾರ ವಾಹನ ಜಪ್ತಿಯಾಗಿ ಮತ್ತೆ ಸುದ್ದಿಯಾಗಿದ್ದಾರೆ.